ಇದು ನೋಡಿ ರಾಗಿ ಹಿಟ್ಟಲ್ಲಿ ಈ ಥರ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನಾನು ಒಂದು ಸರ್ತಿ ಅರ್ಜೆಂಟಿಗೆ ಅಂತ ಮಾಡ್ಕೊಂಡಿದ್ದು ಅದನ್ನ ಬಿಡಲೇ ಇಲ್ಲ ನೋಡಿ ಮಾಡ್ತಾನೆ ಇರ್ತೀನಿ ನೀವು ಅಷ್ಟೇ ಬಿಡೋದೇ ಇಲ್ಲ ಇದಕ್ಕೋಸ್ಕರ ಒಂದು ಕಪ್ಪಲ್ಲಿ ಮುಖಾಲಷ್ಟು ರಾಗಿ ರಾಗಿ ಹಿಟ್ಟು ಮತ್ತು ಎರಡು ಸ್ಪೂನಷ್ಟು ರಾಜಮುಡಿ ಈ ರಾಜಮುಡಿ ಹಾಕಿನೂ ಅಷ್ಟೇ ತೊಳೆದು ಮನೆಯಲ್ಲೇ ಒಂದೆರಡು ಮೂರು ದಿವಸ ಹಾರಾಕಿಬಿಟ್ಟು ಮಿಷನ್ಗೆ ಹಾಸ್ಕೊಂಡು ಬಂದರೆ ಎಷ್ಟು ದಿನ ಆದರೂ ನಮ್ಗೆ ಬೇಕಾದಾಗ ಮಾಡ್ಕೋತಾ ಇರ್ಬೋದು ಅದರಲ್ಲಿ ಒಂದೆರಡು ಪಲಾವ್ ಎಲೆ ಹಾಕಿಟ್ಬಿಡಿ ಏನು ಸ್ಮೆಲ್ಲು ಬರೋಲ್ಲ ಏನಿಲ್ಲ ಹೊರ್ಗೆ ಇದ್ರೂ ಅಕ್ಕಿ ಇಟ್ಟು ಅಷ್ಟೇ ಒಂದೆರಡು ದಿವಸ ಆರಿಸ್ಬಿಟ್ಟು ಡಬ್ಬಾಗ ಹಾಕಿಟ್ಕೋಬೇಕು ಇವಾಗ ನೋಡಿ ಮುಕ್ಕಾಲು ರಾಗಿ ಇಟ್ಟು ಎರಡು ಅಷ್ಟು ಇದು ಅಲ್ವ ಎರಡು ಸರಿ ಒಂದು ಬೌಲ್ ಆಗುತ್ತೆ ಹಾಕ್ಬಿಟ್ಟು ಇಡೀ ಬೆಚ್ಚಿಗೆ ಮಾಡ್ಕೋಬೇಕು ರಾಗಿನೂ ಅಷ್ಟೇ ಐದು ಕೆ ಜಿಗೆ ನೂರೈವತ್ತು ಗ್ರಾಮ್ ಮೆಂತ್ಯ ಹಾಕ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿರೋದು ಮುದ್ದೆ ಮಾಡಿದ್ರು ಏನೇ ಮಾಡಿದರೂ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗೂ ಅಷ್ಟೇ ಎಲ್ಲಕ್ಕೂ ಅದನ್ನೇ ಯೂಸ್ ಮಾಡ್ತೀನಿ ಬಾ ಇಡೀ ಬೆಚ್ಚಿಗೆ ಮಾಡಿ ಇಟ್ಕೊಂಡು ಒಂದು ಬಾಣಲಿ ಹಿಟ್ಟು ಸಾಸಿವೆ ಕಡಲೆಬೇಳೆ ರೌಂಡ್ಗೆ ಹಸಿ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿ ಘಾಟ್ ಬರ್ದಿರ ಇರುತ್ತೆ ಇದು ಫ್ರೈ ಫ್ರೈ ಆಗ್ತಾ ಇರಲಿ ಅವಾಗ ನಾವು ಅಕ್ಕಿ ಹಿಟ್ಟು ರಾಜಮೂಡಿ ಇದು ರಾಗಿ ಹಿಟ್ಟು ಇಟ್ಟಿದ್ದೀವಲ್ಲ ಕಲ್ಸ್ಕೊಂಡು ಬರೋಣ ಫ್ರೈ ಆಗ್ತಾ ಇರಲಿ ಹೋಗ್ಬಿಟ್ಟು ಅದು ಉಪ್ಪು ಉಪ್ಪಾಕಿರೋದ್ರಿಂದ ಇದು ಘಾಟ್ ಬರ್ದಿರ ಇರುತ್ತೆ ಇವಾಗ ಇದೆರಡೂ ಬೌಲ್ಗೆ ಹಾಕಿಟ್ಟಿದ್ದೀವಲ್ವಾ ಅದರಲ್ಲೇ ನೋಡಿ ಮೂರುವರೆ ನೀರು ಇದ್ದೀನಿ ನಾನು ನಿಮಗೆ ಗಟ್ಟಿ ಬೇಕು ಅಂದರೆ ಮೂರು ಕೂಡ ಹಾಕ್ಕೋಬೋದು ನಾನು ಮೂರು ಲೋ ಮೂರು ಕಪ್ ಇವಾಗ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿ ಕಲಿಸ್ಬಿಟ್ಟು ಆಮೇಲೆ ಹಿಟ್ಟೆಲ್ಲ ಬಾಣ್ಲಿಗೆ ಹಾಕಿದ್ಮೇಲೆ ಆ ಬಟ್ಲೊಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಧ ಆಮೇಲೆ ತಿರುಗಿಸ್ತೀನಿ ಅದಕ್ಕೋಸ್ಕರ ಪಕ್ಕಕ್ಕೆ ಇಟ್ಟಿದ್ದೀನಿ ನೀರು ನೋಡಿ ಬಾಣಲಿ ಅದೆಲ್ಲ ಫ್ರೈ ಆಗಿದೆ ಬಾಣಲಿಗೆ ಹಾಕ್ಬಿಟ್ಟು ಮಿಕ್ಕಿದ ನೀರು ಹಾಕಿ ಇದು ಬಿಡ್ದಿರ ತಿರುಕೋಬೇಕು ಇಲ್ಲಾಂದರೆ ಅದು ಉರಿ ಬಿದ್ದ ತಕ್ಷಣ ಗಂಟು ಗಂಟೆ ಆಗುತ್ತೆ ಈಗ ತಿರುಗ್ತಾ ಇರಿ ಮೂರು ನಾಲ್ಕು ನಿಮಿಷ ಸಾಕು ಗಟ್ಟಿ ಆಗಿಬಿಡುತ್ತೆ ಏನು ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ನಾವು ಉರಿದಿರೋದ್ರಿಂದ ಅದು ಬೇರೆ ಮೂರುವರೆ ಲೋಟ ಮೂರುವರೆ ನೀರು ಹಾಕಿದ್ದೀವಲ್ವಾ ಅದರಲ್ಲೇ ಬೆಂದೋದ್ರೆ ಸಾಕು ನಿಮಗೆ ಇನ್ನೂ ಇದು ನೋಡ್ತೀರಲ್ವಾ ಇದಕ್ಕಿಂತ ಗಟ್ಟಿ ಬೇಕು ಅನಿಸಿದ್ರೆ ನೀವು ಮೂರು ಲೋಟ ನೀರು ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಮೂರು ನಿಮಿಷಕ್ಕೆ ಈ ಥರ ಆಗಿಬಿಡುತ್ತೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪನೂ ತಿನ್ಬೇಕಲ್ಲ ದಿನ ನಾವು ಅದನ್ನೂ ಒಂದು ಸ್ವಲ್ಪ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಈ ಥರ ಕಲಸಿ ಒಂದು ನಿಮಿಷ ತಟ್ಟೆ ಕೂಡ ಮುಚ್ಚಿಟ್ಬಿಡಿ ಹಿಂಗಾದ್ಮೇಲೆ ಏನು ಗಂಟು ಕಟ್ಟಲ್ಲ ತಟ್ಟೆ ಮುಚ್ಚಿಟ್ಬಿಡಿ ಬೇಕಾರೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೂ ಚೆನ್ನಾಗಿ ಬೆಂದೋಗುತ್ತೆ ಹಿಂಗೆ ಅಂದಾಗ ನಾವು ಬಾಣ್ಲಿಗೆ ಮೆತ್ಕೊಳ್ತೀರ ಬರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ಇಲ್ಲಿ ನೋಡಿ ನೋಡಿ ಎದ್ದು ಬರ್ತಾ ಇದೆ ಅಲ್ವಾ ಆ ಥರ ಎದ್ದು ಬರಬೇಕು ಬೆಂದಿಲ್ಲ ಅಂದರೆ ಅಲ್ಲಲ್ಲೇ ಮೆತ್ಕೊಳ್ಳುತ್ತೆ ಇಲ್ಲಿ ನೋಡಿ ಈ ಥರ ಬಿಸಿ ಬಿಸಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ನಾನು ಇದು ಕಾಂಬಿನೇಷನ್ನೇ ಬೇಕಾಗಿಲ್ಲ ಆ ಮೆಣಸಿನ್ಕಾಯ್ದು ಎಲ್ಲನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇಕಾದ್ರೆ ನಿಂಬೆ ಹಣ್ಣು ಇಂಟ್ಕೊಳ್ಳಿ ಪಕ್ಕಕ್ಕೆ ಕೊಡಿ ಬೇಕಾದವ್ರು ಹಿಂಕೋತಾರೆ ಎತ್ಕೊಂಡು ಇರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾಡ್ಕೊಳ್ಳಿ